ಇದೇನು ಹೋರಾಟ ರೈತರ ಆಕ್ರೋಶ ಏನಿದೆ ಅಂತಂದ್ರೆ ಕಾನೂನು ವಿರುದ್ಧವಾಗಿ ಯಾರು ಕಾನೂನನ್ನು ಪರಿಪಾಲನೆ ಮಾಡಬೇಕಿತ್ತು ರೈತರಿಗೆ ನ್ಯಾಯ ಕೊಡಬೇಕಿತ್ತು ಅಂಥವರೇ ಮಾನ್ಯ ಕೋರ್ಟಿಗೆ ತಪ್ಪು ಸಂದೇಶಗಳನ್ನು ಕೊಡುವಂಥದ್ದು ಅಥವಾ ಮಾನ್ಯ ಕೋರ್ಟಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಸಲ್ಲಿಸದೇ ಇರೋದ್ರಿಂದ ಈ ಲೂಟಿಕೋರ್ ವ್ಯಾಪಾರಸ್ಥರು ಏನಿದಾರಲ್ಲ ಅವರಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ರಾಜಕಾರಣಿಗಳು ಹಿಂದೆ ನಿಂತ್ಕೊಂಡು ರೈತರ ವಿರುದ್ಧ ಮಾಡಿದಂಥ ಇದು ಷಡ್ಯಂತ್ರ ಅಂತ ಅನಿಸ್ತದೆ. ಮಾನ್ಯ ಕೋರ್ಟಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರ ಕೊಡದಿರೋದ್ರಿಂದ ಸ್ಟೇ ವೇಕೆಟ್ ಆಗಿದೆ. ಅಲ್ಲಿ ಏನು ಖಾಸಗಿ ಮಾರುಕಟ್ಟೆಯಲ್ಲಿ ಏನು ವ್ಯಾಪಾರ ಅಂತ ಹೇಳ್ತಾ ಮಾಡ್ತಾ ಇದ್ದಾರಲ್ಲ ವ್ಯಾಪಾರಸ್ಥರಲ್ಲ, ಅವರು ಅಕ್ಷರಶಃ ಲೂಟಿಕೋರರು. ಅಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ರೈತರಿಗೆ ನ್ಯಾಯಯುತವಾದಂಥ ಒಂದು ಬೆಲೆ ಸಿಗುವಂಥ ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿಯಲ್ಲಿಯೂ ಅಷ್ಟೇ ಕರ್ನಾಟಕ ಸರ್ಕಾರದ ಅಥವಾ ಈ ರಾಜಕಾರಣಿಗಳದ್ದು ಅಧಿಕಾರಿಗಳದ್ದು ಭ್ರಷ್ಟ ವ್ಯವಸ್ಥೆಗೆ ಮಾರಾಟ ಆಗಿ ಈ ಏನು ಸರ್ಕಾರ ನಿಯಂತ್ರಣದಲ್ಲಿ ಇರುವಂಥ ಕೃಷಿ ಮಾರುಕಟ್ಟೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಷಡ್ಯಂತ್ರ ಈ ವ್ಯವಸ್ಥೆಗಿದೆ. ಅದನ್ನು ವಿರೋಧಿಸಿ ಇವತ್ತು ನಾವು DD ಆಫೀಸನ್ನು ಲಾಕ್ ಮಾಡಿದ್ದೇವೆ.